खड़क वार्निंग ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಹಲೋ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ವಿಶೇಷವಾದ ಅಪ್ಡೇಟ್ ಅನ್ನು ತಂದಿದ್ದೀನಿ ಅದು ಏನಂದ್ರೆ ನಿಮಗೆಲ್ಲ ಗೊತ್ತೇ ಇರಬಹುದು ಇಂದ್ರಜಿತ್ ಲಂಕೇಶ್ ಅವರು ಗೊತ್ತೇ ಇರಬಹುದು ನೀವು ಯಾಕಂದ್ರೆ ನಮ್ಮ ಡಿ ಬಾಸ್ ಅವರಿಗೆ ಆಗಾಗ ಅದೇನೇನೋ ಹೇಳ್ತಿದ್ರು ಅದೇನೇನೋ ನ್ಯೂಸ್ ಅಲ್ಲಿ ಅವರು ಏನೇನೋ ಬರೀತಿದ್ರು ಮತ್ತೆ ಏನೇನೋ ಮಾಡ್ತಿದ್ರು ನಮ್ಮ ಡಿ ಬಾಸ್ ಬಗ್ಗೆ ಅಪಪ್ರಚಾರ ಮಾಡಿರ್ತಿದ್ರು ಅದಾದ ಮೇಲೆ ಈಗ ಯಾಕ ಅವರ ಬಗ್ಗೆ ಮಾತಾಡ್ತಾ ಇದ್ದೀಯಾ ಅಂತ ಕೇಳಬಹುದು ನೀವು ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಇವತ್ತು ತಾರೀಕು 17 ಅಲ್ವಾ ನಾಳಿದ್ದು 19ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಯೋಜಿಸಿದ್ದಾರೆ ಅಲ್ಲಿ ಅವರು ಇವ್ರನ್ನ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಕರೆದಿದ್ದಾರೆ ಆಹ್ವಾನ ಮಾಡಿದ್ದಾರೆ ಅಂದರೆ ಚೀಫ್ ಗೆಸ್ಟ್ ಆಗಿ ಬನ್ನಿ ಅಂತ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಈಗ ಅವರು ಏನಾಗಬೇಕು ಅಂದರೆ ಆ ಪ್ರೋಗ್ರಾಮ್ಗೆ ಹೋಗಬೇಕು ಅಂದರೆ ನಮ್ಮ ಡಿ ಬಾಸ್ಗೆ ಕ್ಷಮೆ ಕೇಳಿ ಆ ಪ್ರೋಗ್ರಾಮ್ಗೆ ಹೋಗಬೇಕು ಇಲ್ಲ ಅಂದರೆ ಆ ಪ್ರೋಗ್ರಾಮ್ಗೆ ಹಂಗೆ ಹೋದರೆ ಅಲ್ಲಿರೋ ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಲ್ಲ ಮಸಿ ಬೆಳೀತಾರೆ ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳೀತಾರೆ ಕಪ್ಪು ಮಸಿ ಅಂದರೆ ಗೊತ್ತಲ್ವಾ ನಿಮಗೆ ಮಸಿ ಬೆಳೆಯೋದು ಹೆಂಗೆ ಅಂತ ಆ ಥರ ಬೆಳೀತಾರೆ ಈಗ ಅವರು ಇನ್ನು 2 ದಿವಸದಲ್ಲಿ ನಮ್ಮ ಡಿ ಬಾಸ್ ಅವ್ರಿಗೆ ಅದು ಎಲ್ಲ ಟೋಟಲಾಗಿ ಎಲ್ಲ ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಲಿಲ್ಲ ಅಂದರೆ ಕಪ್ಪು ಮಸಿ ಅಂತೂ ಬೆಳೆದೇ ಬೆಳೀತಾರೆ ನಮ್ಮ ಡಿ ಬಾಸ್ ಫ್ಯಾನ್ಸು ಅದರಲ್ಲಿ ಓಸಲಿ ನೀವು ನೋಡಿರ್ಬೋದು ನಮ್ಮ ವಿಡಿಯೋ ಮಾಡಿಕ್ಕಿದೆ ಒಂದು ಪೇಪರಲ್ಲಿ ಅಂದರೆ ಇದ್ರ ಪೇಪರ್ ಒಂದು ನ್ಯೂಸ್ ಚಾನಲ್ ಪೇಪರಲ್ಲಿ ಸುದ್ದಿ ಬಂದಿತ್ತು ಏನಂದರೆ ನಮ್ಮ ಡಿ ಬಾಸ್ ಬಗ್ಗೆ ಅಪಪ್ರಚಾರ ಬಂದಿತ್ತು ಆ ಪ್ರಚಾರ ನೋಡಿ ಈಗ ಕನ್ನಡ ರಾಜ್ಯೋತ್ಸವ ಕರೆದು ಅಲ್ಲಿ ಅಪಮಾನ ಮಾಡೋಣ ಅಂತ ಇದು ಮಾಡ್ತಿದ್ದಾರೆ ಅದು ಏಕೆ ಅಂದರೆ ಇವರು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳಲಿಲ್ಲ ಅಂದರೆ ಮಾಡಲೇಬೇಕು ಆ ಥರ ಬಸಿ ಬಳಿಲೇಬೇಕು ಯಾಕಂದರೆ ಇವರು ಮಾಡಿರೋ ತಪ್ಪು ನಮ್ಮ ಡಿ ಬಾಸ್ ಅವರು ಚಿಕ್ಕವರಿಂದ ಹಿಡಿದು ದೊಡ್ಡವರು ಇಷ್ಟು ಲೆವೆಲ್ಗೆ ಬರೋ ಗಂಟನೂ ಅವರು ಪಟ್ಟಿರೋ ಶ್ರಮ ಮತ್ತು ಅವರ ಕಷ್ಟಗಳು ಎಲ್ಲ ನೋಡಿನೂ ಈ ಥರ ಅಪಮಾನ ಮಾಡ್ತಾರಲ್ಲ ಇವರು ಕ್ಷಮೆ ಕೇಳಲೇಬೇಕು ಇವ್ರನ್ನ ಬಿಡಲೇಬಾರ್ದು ಕ್ಷಮೆ ಕೇಳಲೇಬೇಕು ಅದಕ್ಕೋಸ್ಕರ ಈ ಥರ ಅವರು ಯೋಚಿಸಿದ್ದಾರೆ ಯೋಚಿಸಿ ಇದು ಸರಿನಾ ಇಲ್ಲ ತಪ್ಪ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಇದೇಕೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಐ ಮೇ ನೈಸ್ ಡೇ ಬಾಯ್ ಬಾಯ್